ವೀಕ್ಷಕರಿಗೆಲ್ಲ ಕಿಶನ್ ಅಮ್ಮನ ಅಡುಗೆಗೆ ಸ್ವಾಗತ. ತುಂಬಾ ರುಚಿಯಾಗಿ ಅವರೆಕಾಳು ಸಾಂಬಾರು ಮತ್ತು ಬೇಗನೂ ಕೂಡ ಮಾಡಿಕೊಳ್ಳುವ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಇದಕ್ಕೆ ಮೊದಲಿಗೆ ಮೀಡಿಯಂ ಸೈಜ್ದು ಎರಡು ಈರುಳ್ಳಿಯನ್ನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿಯಲ್ಲಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ಈ ಟೈಮ್ನಲ್ಲಿ ಒಲೆಯನ್ನು ಆಫ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಹೋಳಿನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಈಗ ಇದರ ಜೊತೆಗೇ ಧನಿಯಾ ಪೌಡರು ಒಂದು ಸ್ಪೂನ್ನಷ್ಟು ಈ ತೆಂಗಿನಕಾಯಿ ತುರಿ ಜೊತೆನಲ್ಲೇ ಹಾಕ್ಕೊಳ್ತಾ ಹೋಗೋಣ. ಮತ್ತು ಸಾಂಬಾರು ಪುಡಿ ಎರಡು ಸ್ಪೂನ್ನಷ್ಟು ಮತ್ತು ಒಂದು ಸಣ್ಣ ಸೈಜ್ದು ಟೊಮೆಟೊ ಹಣ್ಣು. ಈಗ ಇದಕ್ಕೆ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಆದಷ್ಟು ನುಣ್ಣಗಿರಲಿ ಪೇಸ್ಟು. ನೋಡಿ ಈ ರೀತಿಯಲ್ಲಿ ಆದರೆ ಸಾಕು. ಈಗ ಇದನ್ನೆಲ್ಲ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಒಂದು ಸ್ವಲ್ಪ ಮಸಾಲೆಯನ್ನು ತೆಗೆದುಬಿಟ್ಟು ಇದೇ ಮಸಾಲೆ ಜೊತೆಗೇ ಆಗಲೇ ಹುರಿದಿಟ್ಕೊಂಡಿದ್ದೀವಲ್ವ ಈರುಳ್ಳಿ, ಕೆಂಪು ಬಣ್ಣದವರೆಗೂ ಹುರಿದಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಈ ಜಾರಿಗೆ ಹಾಕ್ಕೊಳ್ಳೋಣ. ಇದೇ ಮಿಕ್ಸಿ ಜಾರಿಗೇ. ಮತ್ತು ಇದ್ರ ಜೊತೆಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಲ್ಲಿ ಬಂದಿದೆ ಈ ಪೇಸ್ಟು. ಈಗ ಇದನ್ನು ಕೂಡ ಮೊದಲೇ ರುಬ್ಬಿಟ್ಕೊಂಡಿರುವ ಮಸಾಲೆ ಜೊತೆಗೇ ಸೇರಿಸ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಒಂದು ಕಡೆ ಸೈಡಲ್ಲಿ ತೆಗೆದಿಟ್ಕೊಂಡು ಈಗ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಕುಕ್ಕರ್ಗೆ ಸುಮಾರು ಎರಡರಿಂದ ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳೋಣ. ಈಗ ನೀರೆಲ್ಲ ಸ್ವಲ್ಪ ಬಿಸಿ ಆಗ್ತಾಯಿದೆ ಅನ್ನುವಾಗ ಗೆಡ್ಡೆಕೋಸು, ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಬದನೆಕಾಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಇದೆಲ್ಲ ಹಾಕ್ಕೊಂಡಾದಮೇಲೆ ಇದ್ರ ಜೊತೆಗೇ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಮೀಡಿಯಂ ಸೈಜ್ದು ಎರಡು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ. ಮತ್ತು ಅವರೆಕಾಳು ಸುಲಿದು ತೊಳೆದಿಟ್ಕೊಂಡಿರುವಂಥ ಅವರೆಕಾಳು ಒಂದು ಕಪ್ನಷ್ಟು ಹಾಕ್ಕೊಳ್ಳೋಣ. ಮತ್ತು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ಇದೇ ಟೈಮ್ನಲ್ಲಿನೇ ಹಾಕ್ಕೊಂಡು ಬಿಡೋಣ ಇದಕ್ಕೆ. ಹೀಗೆ ಇದ್ರ ಜೊತೆಯಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಈ ಮಸಾಲೆ ತೊಳೆದಿಟ್ಕೊಂಡಿರೋಂಥ ನೀರನ್ನು ಕೂಡ ಹಾಕ್ಕೊಳ್ಳೋಣ. ಇದೇ ಟೈಮ್ನಲ್ಲೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ. ಈಗ ಈ ಕಲ್ಲುಪ್ಪನ್ನೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿ ಬರೋದಕ್ಕೆ ಬಿಡೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಮಸಾಲೆ ಎಲ್ಲ. ನೋಡಿ ಈಗ ಇದೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದೇ ಟೈಮ್ನಲ್ಲೇ ಒಂದು ನಿಂಬೆಕಾತದಷ್ಟು ಹುಣಸೆಹಣ್ಣನ್ನು ರಸ ತೆಗೆದಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ, ಹುಣಸೆ ರಸವನ್ನು. ಈಗ ಇದನ್ನೆಲ್ಲ ಫುಲ್ಲು ಹಾಕ್ಕೊಂಡ್ಮೇಲೆ ಮತ್ತು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡೋಣ. ಈಗ ಇದು ಚೆನ್ನಾಗಿ ಕುದಿತಾ ಇದೆ ಅನ್ನುವ ಟೈಮ್ನಲ್ಲಿ ಮುಚ್ಚಳವನ್ನು ಮುಚ್ಚಿ ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇದು ಎರಡರಿಂದ ಮೂರು ವಿಜಿಲ್ ಕೂಗಿ ತಣ್ಣಗಾಗಿದೆ. ಮುಚ್ಚಳವನ್ನು ಓಪನ್ ಮಾಡಿ ನೋಡೋಣ ಸಾಂಬಾರು ಯಾವ ರೀತಿಯಲ್ಲಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈಗಿದ ರುಚಿಕರವಾದ ಅವರೆಕಾಳಿನ ಹುಳಿ ಸಾಂಬಾರು ರೆಡಿಯಾಯಿತು. ಬಿಸಿ ಬಿಸಿಯಾದ ಮುದ್ದೆಗೆ, ಅನ್ನಕ್ಕೆ ಮತ್ತು ಚಪಾತಿಗೆ ಕೂಡ ಒಳ್ಳೆ ಕಾಂಬಿನೇಷನು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಕ್ಕರಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ. ಈಗ ಈ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಲತಾ ಇರುವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈಗ ರೆಡಿ ಆಗಿರುವಂಥ ಸಾಂಬಾರನ್ನು ಈ ಒಕ್ಕರಣೆಗೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಒಂದು ಚೋಟಲ್ಲಿ ಎರಡರಿಂದ ಮೂರು ಚೋಟು ಹಾಕ್ಕೊಂಡು ಈಗ ಇದನ್ನು ಸಾಂಬಾರು ಇರುವಂಥ ಕುಕ್ಕರಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಕರವಾದ ಅವರೆಕಾಳು ಹುಳಿ ಸಾಂಬಾರು ರೆಡಿಯಾಯಿತು. ನೀವು ಕೂಡ ಮನೆಯಲ್ಲಿ ರೀತಿ ಸುಲಭವಾಗಿ ಟ್ರೈ ಮಾಡಿ. ಇದು ಬಿಸಿ ಬಿಸಿಯಾದ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿದ್ಮೇಲೆ ಯಾವ ರೀತಿಯಲ್ಲಿ ಬಂತು ಅಂತ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.